ಮಿನಿನ ವ್ಯಾಕ್ಸಿನೇಷನ್ ಕರ್ಕೊಂಡು ಹೋಗ್ಬೇಕು. ಮೂರ್ ಡ್ರೆಸ್ ಸೆಲೆಕ್ಟ್ ಮಾಡಿದೀನಿ. ಮಮ್ಮಿ ಯಾವ ಸೆಲೆಕ್ಟ್ ಯಾವ್ ಹಾಕುವ? ಇದ್ದ ಇದು ಇನ್ನೊಂದ್ಸ ಬೇರೆ ಟೈಮಿಗೆ ಹಾಕು. ಟಿ ಶರ್ಟ್ ಬೇರೆ ಇತ್ತಲ್ಲ ಅದೇ ಹಾಕ್ಲಾ. ಇದೇ ಹಾಕು ಅಂತನಾ? ಕಳ್ಚಿಕತ್ತ ಎಲ್ಲಿ ಹಿಂಗೆ ಹಾಕ್ಬೇಕು? ನೀನು ಯಾವ ಬಟ್ಟೆ ಬೇಕು ಇವೆರಡಲ್ಲಿ ಯಾವ್ದನ್ನ ಚೂಸ್ ಮಾಡಿ. ಇದೇ ಹಾಕುವ ಅಮ್ಮ. ಇದು ಇದ ಹಾಕಿ ಈ ಟಿ ಶರ್ಟ್ ಹಾಕುವ. ಓಕೆ ಅಡ್ಡಿಲ್ಲ. ಇದು ಟಿ ಶರ್ಟ್ ಎತ್ತಾಯ್ತು. ಇದು ಟಿ ಶರ್ಟ್ ದಿನ ಹಾಕಿ ಹಾಳಾಯ್ತಲ್ಲ. ಓಕೆ ಅದ್ ಮ್ಯಾಚ್ ಹತ್ತು. ನಿನಗೆ ಎಣ್ಣೆ ಎಲ್ಲ ಉದ್ದಿ ಸ್ನಾನ ಎಲ್ಲ ಆಯಿತು. ಇವಾಗ ಅವಳಿಗೆ ವ್ಯಾಕ್ಸಿನೇಷನ್ ಕರ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಕಾಡಿಗೆ ಹಚ್ತಾ ಇದ್ದೀನಿ. ಕಾಡಿಗೆ ನಾನು ಡೈಲಿ ಹಚ್ತೀನಿ ಅವಳಿಗೆ, ಹಾಗೆ ಇವತ್ತು ಹಚ್ತಾ ಇದ್ದೀನಿ. ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಅನ್ಕೊತಾ ಇದ್ದೆ ಮಿನಿಗೆ ಏನು ಬೇಕು ಬೇಡೋ ಎಲ್ಲದೂ ನಾನು ಕೊಡಬೇಕು ಅವಳಿಗೆ. ನಾನು ಪರ್ಫೆಕ್ಟ್ ಮಾಮ್ ಆಗಬೇಕು. ಅವಳು ಏನು ಅನ್ಕೊತಾಳೆ ಮನಸ್ಸಲ್ಲಿ ಅನ್ಕೊಂಡಿದ್ದು ನಾನು ಅವಳಿಗೆ ಈಡೇರಿಸ್ಬೇಕು ಆ ಥರ ಎಲ್ಲ ಅನ್ಕೊತಿದ್ದೆ. ಮತ್ತು ನಾನು ಪ್ರತಿಯೊಂದು ತಿಳ್ಕೊಂಡಿದ್ದೆ, ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳನ್ನ ನೋಡ್ಕೊಳ್ಳೋದು ಹೇಗೆ ಪ್ರತಿಯೊಂದೂ ನಾನು ಆ್ಯಕ್ಚುಲಿ ಸ್ಟಡಿ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಕೂಡ ನಂಗೆ ರೇಗಿಸ್ತಾ ಇದ್ರು, ನೀನೇನಾದ್ರು ಇಂಜಿನಿಯರಿಂಗ್ ಟೈಮಲ್ಲಿ ಇಷ್ಟೆಲ್ಲ ಓದಿದ್ರೆ ಇಷ್ಟೊತ್ತಿಗೆ ರ್ಯಾಂಕ್ ಬರ್ತಿದ್ದೆ ಅನಿಸುತ್ತೆ ಅಂತೆಲ್ಲ ನನಗೆ ರೇಗಿಸ್ತಾ ಇದ್ರು. ಅಷ್ಟೆಲ್ಲ ನಾನು ತಿಳ್ಕೊಂಡು ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಅದು ಗೊತ್ತೇ ಆಗಲ್ಲ ನಮಗೆ, ಸಿಲಿ ಸಿಲಿ ಅನಿಸುತ್ತೆ, ಬಟ್ ಅದು ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್. ಏನು ಅಂತ ನಿಮ್ಮ ಹತ್ರ ಇವಾಗ ನಾನು ಶೇರ್ ಮಾಡ್ಕೊತೀನಿ. ನೋಡ್ಬೋದು ಮಿನಿ ಪಕ್ಕ ಮ್ಯಾಚ್ ಬಾಕ್ಸ್ ಇದೆ. ನಾನೇನು ಮಾಡ್ತಿದ್ದೆ ಅಂದರೆ ಬೆಂಕಿ ಕಡ್ಡಿಯಲ್ಲಿ ಹೈಬ್ರೋ ಬರೆಯೋದು ಅಥವಾ ಬಟ್ಟಿಡೋದು ಅದನ್ನೆಲ್ಲ ಮಾಡ್ತಾ ಇದ್ದೆ. ನನಗೆ ಗೊತ್ತೇ ಆಗಿಲ್ಲ ಲೈಕ್ ಮ್ಯಾಚ್ ಬಾಕ್ಸಲ್ಲಿ ಕೆಮಿಕಲ್ ಇರುತ್ತೆ ಅಂದರೆ. ನಾರ್ಮಲಾಗಿ ಗೊತ್ತಿತ್ತು, ಬಟ್ ಆ ಟೈಮಲ್ಲಿ ನಂಗೆ ಅದು ಫ್ಲ್ಯಾಶೇ ಆಗಿಲ್ಲ. ನಾನು ಯೂಸ್ ಮಾಡ್ತಾ ಇದ್ದೆ, ಅದಾದ್ಮೇಲೆ ನಂಗೆ ಗೊತ್ತಾಯಿತು. ಇವಾಗ ನಾನು ಇಯರ್ಬರ್ಡ್ ಯೂಸ್ ಮಾಡ್ತೀನಿ. ನೋಡಿ ಬೆಂಕಿ ಕಡೆಯಿಂದ ಯಾವ ತರ ಅವಳು ಹೈಬ್ರೋ ಶೇಪ್ ಮಾಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತೇ ಆಗಿರ್ಲಿಲ್ಲ. ಹೈಬ್ರೋ ಎಲ್ಲ ಬರೆಯೋಕ್ಕೆ ನೀವು ಬೆಂಕಿ ಕಡ್ಡಿ ಯೂಸ್ ಮಾಡಬೇಡಿ, ಇಯರ್ಬರ್ಡ್ ಯೂಸ್ ಮಾಡಿ. ಕೆಲವೊಂದ್ಸರಿ ಅನ್ಸುತ್ತೆ ಏನು ಇಷ್ಟು ಗೊತ್ತಿಲ್ವಾ ಅಂತ, ಬಟ್ ಕೆಲವೊಂದ್ಸರಿ ಮಿಸ್ ಆಗತ್ತೆ. ನಾನು ರೆಡಿ ಆಗಿಲ್ಲ, ನೀವು ಕಾಯ್ತೀರಿಯ? ಬಾಯ್ ತಾತ. ಬಾಯ್ ಬಾಯ್. ಇವತ್ತು ಮಳೆ ರಾಯ ನಿಲ್ಲೋ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ನಾವು ಹೊರಟ್ವಿ. ಮಿನಿನ ಆ್ಯಕ್ಚುಲಿ ಇವತ್ತು ಫಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗ್ತಿರೋದಲ್ಲ, ಹಾಗಾಗಿ ಒಂದು ಸ್ವಲ್ಪ ಭಯ ಎಲ್ಲಿ ಅವಳಿಗೆ ನೆಗಡಿ ಗಿಗಡಿ ಆಗಿಬಿಡುತ್ತೋ ಅಂತ. ಬಟ್ ಏನೂ ಮಾಡೋಕ್ಕಿಲ್ಲ, ಕರ್ಕೊಂಡು ಹೋಗಲೇಬೇಕಿತ್ತು, ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಮ್ಮಿ ಮಗು ಹೆಂಗ್ ಎಂತ ಮಾಡ್ತಿದ್ದಾಳ? ಮಗು ಖುಷಿಯಾಗಿದ್ದಾಳೆ. ಎಲ್ಲಿಗೆ ಹೋಗ್ತಿದೀವಿ ಎಲ್ಲಿಗೆ ಹೋಗ್ತಿದೀವಿ? ಆನೆಗುಡ್ಡೆ. ಏನಕ್ಕೆ? ಮಗು ವ್ಯಾಕ್ಸಿನೇಷನ್. ಬೇಬಿ ಯಾಕೆ ಗೌರ್ಮೆಂಟ್ ಎಲ್ಲ ಕೊಡಿಸ್ತಿದ್ಯಾ? ಎಲ್ಲರೂ ಹೇಳ್ತಾ ಇದಾರಪ್ಪ, ಒಳ್ಳೆ ಇದೆ ಗೌರ್ಮೆಂಟ್, ಗೌರ್ಮೆಂಟ್ ಕೊಡಿಸಿ ಪ್ರೈವೇಟ್ ಕಿಂತ ಒಳ್ಳೆ ಇರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ನಾವು ಗೌರ್ಮೆಂಟ್ ಅಲ್ಲೇ ಕೊಡಿಸೋ ಅಂತ ಡಿಸೈಡ್ ಮಾಡಿದ್ವಲ್ಲ. ತುಂಬಾ ಜನರ ಹತ್ರ ವಿಚಾರಿಸಿದ್ದು, ನನ್ನ ಹೆಂಡತಿನೂ ನನ್ನ ಫ್ರೆಂಡು ಹೇಳ್ದ, ಅವನು ಒಬ್ಬ ಡಾಕ್ಟರ್, ಸೊ ಅವನ ಹತ್ರ ಕೇಳಿದ್ವಿ, ಅವನು ಹೇಳ್ದ ಗೌರ್ಮೆಂಟ್ ಅಲ್ಲೇ ಕೊಡಿ ಒಳ್ಳೇದು ಅಂತ. ಮತ್ತೆ ನನ್ನ ಹೆಂಡತಿದ್ದು ಸಬ್ಸ್ಕ್ರೈಬರ್ಸ್ ಎಲ್ಲ ಕೆಲವರು ಮೆಸೇಜ್ ಮಾಡಿದ್ರಂತೆ. ಸೊ ಅವರೆಲ್ಲ ಹೇಳಿದ್ ನೋಡಿ ಗೌರ್ಮೆಂಟ್ ಅಲ್ಲಿ ಕೊಡ್ಸೋಣ ಅಂತ ಡಿಸೈಡ್ ಮಾಡಿದ್ವಿ. ಮತ್ತೆ ಆಶಯ ಕಾರ್ಯಕರ್ತ ಹೇಳಿದ್ದಾರೆ. ಅವರಂತೂ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತಿದ್ರಲ್ಲ. ಎಂತ ಮಾಡ್ತಿದ್ದಾಳೆ ಮಿನಿ? ಮಿನಿ ನಿದ್ರೆ ಮಾಡ್ತಿದ್ದಾಳೆ ಈಗ. ಇಷ್ಟೋ ತನಕ ಎಚ್ಚರ ಇದ್ದಿದ್ದಾಳ, ಕಾರ್ ನಿಂತದೆ ಸೇರಿ ಕಣ್ಣು ಮುಚ್ಕೊಂಡಿದ್ದಾಳ. ನಿದ್ರೆ ಬಂತು ನಂಗೆ. ಕಾರಲ್ಲಿ ಹಾಪ, ಕಾರಲ್ಲಿ ಹಾಪ್ ಅಂದ್ರೆ ಎಲ್ಲ ನನ್ಕಂಡೆ ಸೀನ್ ಕಾಮ್ದೊಂದು ಖುಷಿ. ಏನು ಸುಮ್ಮನೆ ಇದ್ದಾಳ? ಒಳ್ಳೇದ ಟ್ರಾವೆಲ್ ಅಲ್ಲ ಬೇಬಿ, ಕಾರಲ್ಲೆಲ್ಲ ಸುಮ್ಮನೆ ಇದ್ರೆ. ನಾವಿವಾಗ ಬಂದ್ವಿ ಫೈನಲಿ. ಇಲ್ಲ ಇವಾಗ ಇಂಜೆಕ್ಷನ್ ಕೊಡೋದು. ಹೆದರಿಕೆ ಆಗ್ತಿತ್ತಮ್ಮ?
ಗವರ್ಮೆಂಟ್ ಹಾಸ್ಪಿಟಲ್ಗೆ ಬರೀ ಒಂದು ಸ್ವಲ್ಪ ಭಯ ಆಯಿತು ಹೇಗಾಗತ್ತೋ ಏನೋ ಅಂತ. ಬಟ್ ಇಲ್ಲಿ ಎಲ್ಲರೂ ಚೆನ್ನಾಗಿ ಅನಿಸಿದ್ರು ನನಗೆ, ಮತ್ತು ಚೆನ್ನಾಗಿ ಕೇರ್ ಮಾಡ್ತಾರೆ. ಹಾಗಾಗಿ ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಮಲಗಿದ್ದಾಳೆ. ಎಂತ ಇಲ್ಲ, ಆಯ್ತು ಆಯ್ತು. ಇದು ಎಂತ ಡ್ರಾಪ್ಸ್? ಆಕ್ಚುಲಿ ಪೋಲಿಯೋ ಡ್ರಾಪ್ಸ್. ಓಕೆ. ಅಮ್ಮ ಒತ್ತು ಬೇಡ, ಒತ್ತಕ್ಕೂ ಅಂತ ಅಡಿಲ್ಯ ಟಚ್ ಮಾಡ. ಸಮಾಧಾನ ಇನ್ನೂ ಹೇಳಿ ಬಂದಿತ್ತು ಎದುರು ಹೋದೆ. ಕಾಲಿಗೂ ನಾವು ಪಾಪ ಕಾಲು ಕಾಲು ಬಟ್ಟೆ ತಟ್ಟಿ ಸುತ್ತಿ ಸುತ್ತಿ ದಾರ ಏರಿ ತುಂಬಾ ಹಠ ಮಾಡ್ತಾ ಇದ್ರೆ ಅಲ್ಲಿ ಒಂದು ರೂಮ್ ಇದೆ, ಅಲ್ಲಿ ನೀವು ಹಾಲು ಕುಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಮೀನಿಂಗ್ ನಾನು ಹಾಲು ಕುಡಿಸೋಕೆ ಕರ್ಕೊಂಡು ಹೋದೆ, ಬಟ್ ಅವಳಿಗೆ ಆಗ್ತಾನೆ ಇರಲಿಲ್ಲ. ಅದಾದ್ಮೇಲೆ ನಾವು ಸೀದಾ ಮನೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಹೆಂಗ ಅನಿಸ್ತು ಬೇಬಿ, ನೀನು ನೋಡ್ತಿದ್ಯಲ್ಲ ಹೆದರಿಕೆ ಆಗ್ತಿತ್ತಲ್ಲ ಮಕ್ಕಳ ಸಣ್ಣ ಮಕ್ಕಳಲ್ಲ ಅನ್ಸುತ್ತೆ. ಅಮ್ಮಂಗೆ ಹೆಂಗ ಅನಿಸ್ತು? ನಂಗೆ ಹೆದರಿಕೆ ಆಯ್ತು ನನ್ನ ಮಗಿನ ಫಂಡ್. ಎಲ್ಲಿ ನನ್ನ ಮಗು ತೋರಿಸು. ಮಗು ಇಲ್ಲಿದೆ. ಎಲ್ಲಿ ಈಗ ಅತ್ತೆ ಎತ್ತ ಮಾಡು ಬೇಡ. ಅಕ್ಕ ಮಗುಗೆ ಇಂಜೆಕ್ಷನ್ ಕೊಟ್ಟು ನಿಮ್ಗೆ ಇಂಜೆಕ್ಷನ್ ಕೊಟ್ಟಂಗೆ ಆಡ್ತೀಯಲ್ಲ. ಬಾದ ಆಯಿ ಮಾತು ಬಾಬು. ಬಾಬು ಇನ್ ಕಾರು ಹತ್ತದಿಲ್ಲಾ, ಕಾರು ಹತ್ತದಿಲ್ಲಾ, ಕಾರು ಹತ್ರ ಆಯಿ ಮಾಡ್ತಾರಾ? ಇಲ್ಲಮ್ಮ ಜಾಣ ಜಾಣ ಹೇಳು ಹೇಳು.
ಕೈಯೆಲ್ಲ ಇದ್ ಮಾಡ್ಬೇಡ ಆಯ್ತಾ ಇವತ್ತಮ್ಮ. ವ್ಯಾಕ್ಸಿನೇಷನ್ ತುಂಬಾನೇ ಕನ್ಫ್ಯೂಷನ್ ಇತ್ತು, ಎಲ್ಲಿ ಕೊಡ್ಸೋದು ಅಂತ, ಪ್ರೈವೇಟ್ ಅಲ್ಲ ಗೌರ್ಮೆಂಟ್ ಅಲ್ಲ ಅಂತ ಒಬ್ರೊಬ್ರು ಒಂದೊಂದು ಹೇಳ್ತಾ ಇದ್ರು. ನಮ್ಮನೆಯಲ್ಲೇ ಆಕ್ಚುಲಿ ಕೆಲವರೆಲ್ಲ ನಾವು ದುಡಿಯೋದೇ ಇವಳಿಗೋಸ್ಕರ ಸ್ಪೆಂಡ್ ಮಾಡೋಣ ಅಂತ, ಕೆಲವರು ಗೌರ್ಮೆಂಟಲ್ಲಿ ಒಳ್ಳೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಆಮೇಲೆ ಗೌರ್ಮೆಂಟ್ಗೆ ಬಂದಿರೋ ಅಂಥದ್ದು. ಇವತ್ತಿನ ವಿಡಿಯೋ ಮಾಡಿದ್ದು ಉದ್ದೇಶ ಏನು ಅಂತಂದರೆ, ಗೌರ್ಮೆಂಟ್ಗೆ ಯಾರ್ಯಾರಿಗೆ ಬರೋಕ್ಕೆ ಹೆದರಿಕೆ ಇದ್ದರೆ ನೀವು ಈ ವಿಡಿಯೋನ ನೋಡ್ಬೋದು, ಅವ್ರು ಯಾವ ಥರ ಕೇರ್ ಮಾಡ್ತಾರೆ ಅಂತ. ಬಂತಲ್ಲ ಗುಜು ಗುಜು ಮಾಡಿ ಹೊರಗೆ ಹಾಕಿದಾರೆ ಡ್ರಾಪ್ಸ್ ಅವ್ರು ಹೇಳಿದಾರೆ ಹೊರಗೆ ಹಾಕಿದ್ರೆ ಒಳಗೆ ಹಾಕ್ಬೇಡಿ ಅಂತ. ಏನ ಗುಜು ಗುಜು ರಾಣಿ ಡ್ರಾಪ್ಸ್ ಹಾಕ ಇದು ಒಟ್ಟಿನಿಲ್ಲ ಇದು ಯಾರಿದು ಇದು ನಾಯ್ಕೋವಾಗ ಅಂತ ಮತ್ತೆ ನನಗೆ ಅಮ್ಮ ಹೆಂಗ ಅನ್ಸ್ತು ಮಗುಗೆ ವ್ಯಾಕ್ಸಿನೇಷನ್ ಹಾಕುವಾಗ? ಹೆದರಿಕೆ ಆಯ್ತು ನಮ್ಗೆ. ಇಲ್ಲಿ ನೋಡು ಹೆದರಿಕೆ ಆಯ್ತು ಪುಟ್ಟ, ತುಂಬಾ ಹೆದರಿಕೆ ಆಯ್ತಾ? ಇಷ್ಟು ಸೂಜಿ ಏನು ಒಳ ಹಾಕಿಬಿಡ್ತರು ಹೇಳೆ ಪಾಪ ನನ್ ಮಗು ಮಲ್ಗಿದಾಳಲ್ಲ. ಹ್ಮ್ ಸಹಿಸಿದಾಳಲ್ಲ ಅಳಿ. ಇವತ್ತು ಇಂಜೆಕ್ಷನ್ ಚುಚ್ಕೊಂಡ್ ಬಂದ ಟಾನಿಕ್ ಅದು ಏನಿಲ್ಲ. ನಮ್ಮ ಮಗಳಿಗೆ ಹೆದರಿಕೆ ಅಂತ ಇಲ್ಲ, ಸೀದಾ ನೋವಾದ್ರೂ ಅದಿಲ್ಲ, ನಾವು ಮಲ್ತೀವಿ. ಇಲ್ಲ ಪಪ್ಪ ನೋವಾಯ್ತು ನನ್ ತಡ್ಕೊಳದ್, ನಿಮ್ಗೆಲ್ಲ ಹೆದರಿಕೆ ಅಪ್ಪ ಆಗಾನ್. ನಂಗ್ ನೋವಾದಿಲ್ಲ, ಮನಿ ಕಂದೆ ನಾನು ನಿದ್ರೆ ಮಾಡುದೆ. ಎಂತ ಕೊಡ್ಸಕ್ ರೆಡಿ ಮಾಡ್ತಿದ್ದೆ ಬೇಬಿ? ಅವಳಿಗೆ ಇವಾಗ ಇಂಜೆಕ್ಷನ್ ಎಲ್ಲ ಕೊಟ್ಟಿರೋದಲ್ಲ, ಹಾಗಾಗಿ ಟಾನಿಕ್ ಕೊಡಕ್ ಹೇಳಿದ್ದಾರೆ. ಸೊ ಇವಾಗ ಹೋದ ತಕ್ಷಣ ಕೊಡಿ ಅಂತ ಅಂದಿದ್ದಾರೆ. 2.5 ml ಸಿರಪ್ ಎವ್ರಿ 6 hours ಕುಸಕ್ ಹೇಳಿದ್ರು. ಹಾಲು ಅನ್ಬೇಕಂತ ಅಂದ್ರೆ ಮುಗಿತಾಳಪ್ಪ ಅವಳು. ಕುಡಿ ಕುಡಿ ನೀನ್ ಸ್ವಲ್ಪ, ನಿನ್ ಜ್ವರ ಎಲ್ಲ ಬಪ್ಸ ಆಗಲ್ಲ ಮಗಳೇ. ಹೊರಗಡೆ ಆಗ್ದ್ಯಾ? ಅಡಿಲ್ಲ ಅಡಿಲ್ಲ. ನೀವೆಲ್ಲ ಚೆಕ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಕುಂದಾಪುರ ಕಪಲ್ ಲೈಫ್ ಸ್ಟೈಲ್ ಅಂತ ಹಾಕಿ ನನ್ನ ಚಾನೆಲ್ ಓಪನ್ ಮಾಡಿದ್ರೆ, ಆಲ್ರೆಡಿ ನಾನು ಚಾನೆಲ್ ಬ್ಯಾನರ್ ಚೇಂಜ್ ಮಾಡಿದೆ, ಬಟ್ ಚಾನೆಲ್ ನೇಮ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂತೀನಿ, ಬಟ್ ಮನಸ್ಸೇ ಆಗ್ತಿಲ್ಲ ಯಾಕಂತ ಗೊತ್ತಿಲ್ಲ. ನೀವು ಫೇಸ್ ರಿವೀಲ್ ವಿಡಿಯೋಕ್ಕೆ ನೀವು ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಿಮ್ಮ ಕಮೆಂಟ್ನೆಲ್ಲ ನೋಡಿ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಮಿನಿನೂ ನೋಡ್ತಾಳೆ, ಮಿನಿಗೂ ತುಂಬಾ ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಈ ಕಮೆಂಟ್ನೆಲ್ಲ ಓದಿದಾಗ ಅವಳಿಗೆ ಎಷ್ಟು ಪ್ರೀತಿ ಸಿಕ್ತಿತ್ತು ಅಂತ ಗೊತ್ತಾಗುತ್ತೆ. ನನಗೂ ಅಷ್ಟೇ, ತುಂಬಾ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಈ ಥರ ರಾ ಇಟ್ಟರೆ ಇಷ್ಟ ಆಗುತ್ತಾ, ಅಥವಾ ಜಾಸ್ತಿ ಫಿಲ್ಟರ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಾ, ಇಲ್ಲಾಂದರೆ ನಾನೇ ಡೈರೆಕ್ಟಾಗಿ ಮಾತಾಡಬೇಕಾ, ಯಾವ ಥರ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ. ಅಪ್ಕಮಿಂಗ್ ವಿಡಿಯೋದಲ್ಲಿ ಮಿನಿ ವ್ಯಾಕ್ಸಿನೇಷನ್ ಆಮೇಲೆ ಜ್ವರ ಬಂತ ಏನು ಎತ್ತ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ನಾನು ಬ್ರೆಸ್ಟ್ ಮಿಲ್ಕ್ ಪಂಪ್ ಮಾಡಿದ್ದೆ, ಯಾಕೆ ನಾನು ಪಂಪ್ ಮಾಡಿದ್ದೀನಿ ಅಂತಲೂ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲೇ ತಿಳಿಸ್ತೀನಿ. ನಾನು ಯಾವುದೇ ವಿಡಿಯೋ ಎಡಿಟ್ ಮಾಡಿದರೂ ಅದನ್ನು 3-4 ಸರಿ ಚೆಕ್ ಮಾಡಿನೇ ಅಪ್ಲೋಡ್ ಮಾಡೋದು, ಬಟ್ ಫಸ್ಟ್ ಟೈಮ್ ಇದನ್ನು ಒಂದು ಸರಿ ಮಾತ್ರ ನಂಗೆ ನೋಡೋಕ್ಕಾಗಿರೋದು. ನೋಡುವಾಗ ತುಂಬ ಅಂದರೆ ತುಂಬಾ ಸಂಕಟ ಆಗ್ತಿತ್ತು, ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದೆ, ಇನ್ನೊಂದು ಸರಿ ನೋಡಲ್ಲ. ಹಾಗೆ ಇಂಜೆಕ್ಷನ್ ಕೊಟ್ಟಾಗ ಅವಳು ಅಳ್ತಿದ್ಲಲ್ಲ, ಅದನ್ನು ನೋಡಿ ನನಗೆ ಹೊಟ್ಟೆಲೆಲ್ಲ ಇನ್ನೂ ಸಂಕಟ ಆಗ್ತಾ ಇದೆ. ಹಾಗಾಗಿ ಇಲ್ಲಿಗೆ ನಾನು ಇನ್ನೊಂದು ಸರಿ ನೋಡೋದು ಬೇಡ, ರಿವ್ಯೂ ಏನು ಮಾಡೋದು ಬೇಡ ಅಂತ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇವತ್ತಿನ ಲಾಗ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾರು ನ್ಯೂ ಮಾಮ್ ಇದ್ದರೆ ಅವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.